ಆಕ್ಟಿಂಗ್ ಹೊರತಾಗಿ ರಿಯಲ್ಗೂ ನಿಮ್ಗೆ ಫೀಲ್ ಆಯಿತು? ಹೌದೌದೌದು, ಬಿಕಾಸ್ ಅದು ಹಂಗಿತ್ತದು, ಆ ಮೂಡ್ ಹಂಗೆ ಕ್ಯಾರಿ ಮಾಡ್ತಾ 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 ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ, ಇನ್ವಾಲ್ವ್ ಆದ್ರೇ ಅದ್ರದ್ದು ಫೀಲ್ ಗೊತ್ತಾಗೋದು. ಸೊ ನಿಮ್ಮ ಇಷ್ಟೊಂದು ಪಾತ್ರಗಳು ಮಾಡ್ತಾ ಇದ್ದಾರೆ ಈ ಒಂದು ಅಣ್ಣ ತಂಗಿ ಸೀರಿಯಲಲ್ಲಿ, ನಿಮಗೆ ತುಂಬ ಇಷ್ಟ ಆಗಿರುವಂತಹ ಪಾತ್ರ ಯಾವುದು? ಅಣ್ಣನ ಪಾತ್ರ ಹೊರತು, ಹೌದು ಈ ರೋಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿರುವಂಥದ್ದು? ಆ್ಯಕ್ಚುಲಿ ನನಗೆ ಇಂದ್ರನ್ ರೋಲು ಚೆನ್ನಾಗಿದೆ, ಬಿಕಾಸ್ ಕಾರಣ ಸಿ ಈಗ ನಾನು ಥ್ರೋಔಟ್ ಸಾಫ್ಟ್ ಕ್ಯಾರೆಕ್ಟರ್ ಮಾಡೋಕ್ಕೆ ಒಂಥರ ಏನೋ ಚೇಂಜಸ್ ಇರಬೇಕಲ್ವ, ಚೇಂಜಸ್ ಇದ್ರೇ ನಮ್ಗೊಂಥರ ಹೌದು ನನಗೆ ಒಂದು ಕಡೆ ಅನಿಸ್ತು, ಓ ಇಂದ್ರನ್ ಕ್ಯಾರೆಕ್ಟ್ರು ನಾನು ಮಾಡಿದರೆ ಚೆನ್ನಾಗಿರೋದು ಅಂತ. ಬಟ್ ಈಗ ನಾನು ಇದನ್ನು ಮಾಡ್ತಾ ಇದ್ದೀನಿ, ಸೊ ಇದಕ್ಕೆ ನಾನು 100% ಕೊಡಲೇಬೇಕು. ಅದೇ ಇಲ್ಲ ನನಗೆ ಇಂದ್ರನ್ ಪಾತ್ರ ಆಗಲಿ ನನ್ನ ಇದರಲ್ಲಿ ಎಲ್ಲ ಪಾತ್ರನೂ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಫೀಮೇಲ್ ಕ್ಯಾರೆಕ್ಟರ್ಗಳು ಕೂಡ ಎಲ್ಲ ಪಾತ್ರನೂ ತುಂಬ ಚೆನ್ನಾಗೇ ಇದೆ, ಎಲ್ಲರೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನನಗೆ ಎಸ್ಪೆಷಲಿ ಈ ಸೀರಿಯಲಲ್ಲಿ ತುಂಬ ಇಷ್ಟವಾಗುವಂಥ ಪಾತ್ರ ಅಂದರೆ ನಮ್ಮ ಇಂದ್ರನ್ನ ಚಿಕ್ಕಮ್ಮನ ಕ್ಯಾರೆಕ್ಟ್ರ್ ಮಾಡೋರು, ನೆಗೆಟಿವ್ ಶೇಡ್ ಮಾಡ್ತಿದ್ದಾರೆ, ಸೂಪರಾಗಿ ಮಾಡ್ತಾರೆ. ನನಗೆ ಅದು ಅವ್ರದ್ದೇನೋ ಅವರು ಅವ್ರನ್ನ ನೋಡಿದರೆ ಅವ್ರು ಬಂದರೆ ಜನ ಉಗಿಬೇಕು, ಅವ್ರಿಗೆ ಬಂದ ತಕ್ಷಣ ಜನ ಓ ಬಂದ್ಲು ಏನೋ ಮಾಡ್ತಾಳೆ ಇವತ್ತು ಆ ಥರ ಫೀಲ್ ಬಂದ್ರೇ ಓ ಅವರು ಆ್ಯಕ್ಟಿಂಗ್ ಅವರು ಮಾಡಿರೋ ಒಂದು ಆ್ಯಕ್ಟಿಂಗಿಗೆ ಅದು ಸಾರ್ಥಕ ಅಂತ ಹೇಳ್ಬೋದು. ಸೊ ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಇವತ್ತು ಅಂದ್ಕೊಂಡಿರಲಿಲ್ಲ? ಇಲ್ಲ ಇಲ್ಲ, ನಾನು ಆ್ಯಕ್ಟಿಂಗಿಗೆ ನಾನು ಇದಕ್ಕೆ ಅಂತ ಬಂದನ ಅಲ್ವೇ ಅಲ್ಲ, ಅದೇ ಹೇಳಿದ್ನಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಈಗ ನಮ್ಮ ಮಾವ, ಈಗ ನಮ್ಮ ಮಾವ ಅವ್ರ ಮಗಳನ್ನೇ ನಾನು ಮದುವೆ ಆಗಿರೋದು, ಆವಾಗ ನಮ್ಮ ಬಾಸ್ ಆಗಿದ್ರು ಅವರು. ಸೊ ಆ ಥರ ಅವರು ಏನಾಯಿತು, ಅವ್ರದ್ದೊಂದು ಆ ಪ್ರಾಜೆಕ್ಟ್ ಮುಗಿಯೋಷ್ಟು ಒಂದೂವರೆ ವರ್ಷ ಆಗ್ಬಿಡ್ತು. ಒಂದು ದಿನಕ್ಕೆ ಅಂತ ನಾನು ಒಂದು ಸಾಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದವನು ಅವ್ರು ಹಾಗೆ ಇರಿಸ್ಕೊಂಡು ಹೋಗ್ಬಿಟ್ರು. ನಾನು ಹಾಗೆ ಅವ್ರ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ, ಅಸೋಸಿಯೇಟಾಗಿ ವರ್ಕ್ ಮಾಡಿದೆ, ಎಡಿಟಿಂಗ್ ಕಲ್ತ್ಕೊಂಡೆ, ಡೈರೆಕ್ಷನ್ ಕಲ್ತ್ಕೊಂಡೆ, ಅವ್ರ ಜೊತೆ ಒಂದು 20 ಯಾ ಅವ್ರ ಜೊತೆ ಒಂದು 20 ಡಾಕ್ಯುಮೆಂಟ್ರಿ ಕೂಡ ಡೈರೆಕ್ಟ್ ಮಾಡಿಬಿಟ್ಟೆ ನಾನು ಆಲ್ರೆಡಿ. ಸೊ ಅದೇ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಯಾವಾಗ ನಾನು ಹೊರಗಡೆ ಬಂದೆ ಅಂದರೆ ನಂದು ಮೊದಲನೇ ಮೆಗಾ ಸೀರಿಯಲ್ ಅಂದರೆ ಗಂಗೋತ್ರಿ, ಕೆ ಪಿ ನಂಜುಂಡಿ ಅವರ ನಿರ್ದೇಶನ, ಅದು ಐ ಥಿಂಕ್ 2003-04 ಬಂದಿದ್ದು, 3-04 ಬಂದಿದ್ದು. ಅದಕ್ಕೂ ಮುಂಚೆ ನಾನು ಸಣ್ಣ ಪುಟ್ಟ ರೋಲ್ ಮಾಡ್ತಾ ಇದ್ದೆ ಆಸ್ ಎ ಜೂನಿಯರ್ ಆರ್ಟಿಸ್ಟ್ ಆಗಿ ಅಂತ ಹೇಳ್ಬೋದು, ತಪ್ಪೇನಿಲ್ಲ. ಬಿಕಾಸ್ ಹಾಂ ನಾನು ನನಗೆ ಇವಾಗಲೂ ನೆನಪಿದೆ, ನಾನು ಸಿ ಕೆ ಚಂದ್ರು ಇದು ಪಾಪ ಪಂಡು ಅವಾಗ ಫಸ್ಟಿಗೆ ಬರ್ತಾಯಿದ್ದು, ಆಗ ನನಗೆ ಒಂದು ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಕರೆದ್ರು. ಅವಾಗೆಲ್ಲ ಏನಂದರೆ ಹೋಗ್ತಿದ್ದಂಗೆ ಟಿಫನ್ ಹಾಕ್ತಿದ್ದಂಗೆ ಒಂದು ಕವರಲ್ಲಿ ದುಡ್ಡು ಹಾಕಿ ಕೊಟ್ಬಿಡೋರು, ಎಷ್ಟು ಅಂತ ನೋಡಿದ್ರೆ 100 ರೂಪಾಯಿ ಇತ್ತು. ಅಬ್ಬ ಬಂದ್ಬಿಡ್ತಲ್ಲ ಪೇಮೆಂಟು ಅಂತ ಹೇಳ್ಬಿಟ್ಟು ಸರಿ ಹೊರಡೋದಂತ ಹೊರಟಿದ್ದೆ. ಅವರು ಸೆಟ್ಟಲ್ಲಿ ಒಬ್ಬರು ಲೇಡಿ ಇದ್ರು, ಎಲ್ಲಿ ಹೋಗ್ತಾ ಇದ್ದೆ ನಿಂತ್ಕೋ ಇಲ್ಲಿ ಇನ್ನೂ ಮುಗ್ದಿಲ್ಲ ನಿಂದು ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ 4 ಗಂಟೆಗೆ ನಾನು ಶಾರ್ಟ್ ಬಂತು. ಶಾರ್ಟ್ ಏನು ಅಂದರೆ ಒಂದು ಹುಡುಗಿಗೆ ಐಸ್ ಕ್ರೀಮ್ ತಿನ್ಸೋದು, ನನಗೆ ಆಗ್ತಾ ಇಲ್ಲ ಅದು, ಯಾವುದೋ ಹುಡುಗಿಗೆ ಐಸ್ ಕ್ರೀಮ್ ಹಿಂಗೆ ನಡಕ್ತಾ ಇದ್ದಾರೆ ನನ್ನ ಕೈ. ಆಮೇಲೆ ಸಿ ಕೆ ಚಂದ್ರ ಅವರು ಬಂದು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಬಿಟ್ಟು ಒಂಥರ ಫ್ರೆಂಡ್ಲಿನೆಸ್ ತೋರಿಸಿದ್ರು. ಸೊ ಫೈನಲ್ ಆಗಿ ಶಿವರಾಜ್ ಅಂದರೆ ಅಣ್ಣ, ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸೀರಿಯಲ್ ಬಗ್ಗೆ ಮುಂದೆ ಏನಿಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸಿಗ್ಬೋದು ನೋಡೋದಕ್ಕೆ? ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತೂ ಪ್ರತಿಯೊಂದು ಎಪಿಸೋಡಲ್ಲೂ ಸಿಗ್ತಾ ಇರುತ್ತೆ ನಿಮಗೆ. ಏ ನಾನು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಒಡ ಹುಡ್ದವ್ರನ್ನ ಯಾವತ್ತೂ ದೂರ ಮಾಡ್ಕೊಂಬಿಡಿ, ಇವತ್ತಲ್ಲ ನಾಳೆ ಅದ್ರ ಪಶ್ಚಾತ್ತಾಪ ಪಟ್ಟೆ ಪಡ್ತೀರಾ. ಅದೇ ಇನ್ನೇನು ಹೇಳೋಕ್ಕಾಗಲ್ಲ, ನಾನು ಅಣ್ಣ ತಂಗಿ ಅಂತ ಅಲ್ಲ, ಯಾವುದೇ ಸಂಬಂಧ ಆಗಿರ್ಬೋದು ಅದನ್ನು ಯಾವಾಗಲೂ ಶಾಶ್ವತವಾಗಿ ಉಳಿಸ್ಕೊಳ್ಳೋದನ್ನ ನೋಡಿ, ಎಲ್ಲರೂ ನಗ್ನಗ್ತಾ ಇರಿ, ಒಟ್ಟಿಗೆ ಇರಿ, ಖುಷಿಯಾಗಿರಿ ಅಂತೇಳಿ ನಾನು ಹೇಳ್ತೀನಿ ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.